ಕೊರೋನಾ ಎರಡನೇ ಅಲೆ ಆರ್ಭಟಿಸುತ್ತಿದೆ. ಇಡೀ ರಾಜ್ಯವೇ ಆಕ್ಸಿಜನ್ಗಾಗಿ ಅಲೆದಾಡ್ತಿದೆ. ಕರುನಾಡಿನಲ್ಲಿ ಆಕ್ಸಿಜನ್ ಆಹಾಕಾರ ಶುರುವಾಗಿದೆ. ಇಷ್ಟೆಲ್ಲಾ ಸಂಕಷ್ಟದ ನಡುವೆ ಮಾಜಿ ಸಚಿವರ ಸಿಡಿ ಪ್ರಕರಣ ಮೂಲೆ ಸೇರಿದೆ. ಇದರ ನಡುವೆ ಸಂತ್ರಸ್ತೆ ಇವತ್ತು ಹೊಸ ಆರೋಪ ಮಾಡಿದ್ದಾರೆ. ರೇಪ್ ಕೇಸ್ ವಾಪಸ್ಗಾಗಿ ಆಮಿಷ. ಸಂತ್ರಸ್ತೆಯಿಂದ ತನಿಖಾಧಿಕಾರಿಗೆ ದೂರು. ಎಸ್, ರಾಜ್ಯದಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಿದ್ದಂತೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಪಕ್ಕಕ್ಕೆ ಸರಿದಿದೆ. ಇದರ ನಡುವೆ ಕೊರೋನಾ ಬಂದಿದೆ ಅಂತ ರಮೇಶ್ ಕೂಡ ಆಸ್ಪತ್ರೆ ಸೇರಿ ಬಳಿಕ ಮನೆಗೆ ಹೋಗಿದ್ದಾರೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಕಡೆಯವರಿಂದ ವಕೀಲರಿಗೆ ಆಮಿಷ ಒಡ್ಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೌದು, ಖುದ್ದು ಸಂತ್ರಸ್ತೆಯೇ ತನಿಖಾಧಿಕಾರಿ ಕವಿತಾ ಅವರಿಗೆ ಪತ್ರ ಬರೆದಿದ್ದು ಸಾಕ್ಷ್ಯನಾಶಕ್ಕೆ ಮತ್ತು ಪ್ರಕರಣ ಹಿಂಪಡೆಯಲು ಆರೋಪಿಯು ಪ್ರಯತ್ನಿಸುತ್ತಿದ್ದಾರೆ. ನಮ್ಮ ವಕೀಲರಾದ ಜಗದೀಶ್ಗೆ ಕಳೆದ 15 ದಿನಗಳಿಂದ ಅನಾಮಧೇಯ ಕರೆಗಳು ಬರ್ತಿವೆ. ಕೋಟಿ ಕೋಟಿ ಹಣದ ಆಮಿಷ ಒಡ್ಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಕೀಲರಿಗೆ ಆಮಿಷ ಒಡ್ಡಿದ್ರ ಜಾರಕಿಹೊಳಿ ಬೆಂಬಲಿಗರು. ಇನ್ನು ಮತ್ತೊಬ್ಬ ವಕೀಲ ಸೂರ್ಯ ಮುಕುಂದ್ ರಾಜ್ರವರಿಗೂ ಜಾರಕಿಹೊಳಿಯವರ ಸ್ನೇಹಿತನ ಮಗ ಅಂತ ಪರಿಚಯಿಸಿಕೊಂಡ ವ್ಯಕ್ತಿಯೊಬ್ಬ ಕರೆ ಮಾಡಿ ಹಣದ ಆಮಿಷ ಒಡ್ಡಿದ್ದಾನಂತೆ. ಹೀಗಾಗಿ ತನಿಖೆಯ ಮೇಲೆ ಒತ್ತಡ ಹಾಕ್ತಿರುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂತ್ರಸ್ತ ಯುವತಿ ನಗರ ಪೊಲೀಸ್ ಆಯುಕ್ತರ ಕಚೇರಿಗೂ ತನ್ನ ದೂರನ್ನ ತಲುಪಿಸಿದ್ದಾಳೆ. ಇನ್ನು ಪ್ರಭು ಪಾಟೀಲ್ ಅಲಿಯಾಸ್ ಪ್ರದೀಪ್ ಎಂಬಾತ ದುಬಾರಿ ಗಿಫ್ಟ್ನ ಆಫರ್ ಮಾಡಿದಂತೆ. ಈ ಸಂಬಂಧ ಎಫ್ಐಆರ್ ದಾಖಲಿಸಬೇಕು ಅಂತ ವಕೀಲರು ಆಗ್ರಹಿಸಿದ್ದಾರೆ. ನನಗೆ ಮೊನ್ನೆ ಸಾಯಂಕಾಲ ಸುಮಾರು 4:17 ಗಂಟೆ ಸಮಯದಲ್ಲಿ ವಾಟ್ಸಪ್ ಮುಖಾಂತರ ಪ್ರದೀಪ್ ಅಂತ ಒಬ್ಬ ವ್ಯಕ್ತಿ ತನ್ನನ್ನು ಪರಿಚಯಿಸಿಕೊಂಡು, ಹೀಗೆ ನಿಮಗೆ ಒಂದು ದೊಡ್ಡ ಯೂಜ್ ಆಫರ್ ಇದೆ, ನೀವು ನನ್ನನ್ನು ಸಂಪರ್ಕ ಮಾಡಬೇಕು, ಮಾತಾಡಬೇಕಾಗಿತ್ತು ನಿಮ್ಮ ಜೊತೆಗೆ ಅಂತ ಕೇಳಿದ್ರು. ಆದ್ದರಿಂದ ಈ ಪ್ರಭು ಪಾಟೀಲ್ ಅಲಿಯಾಸ್ ಪ್ರದೀಪ್ ಅನ್ನೋ ವ್ಯಕ್ತಿಯನ್ನ ಬಂಧಿಸಿ ಈ ಪ್ರಕರಣದಲ್ಲಿ ಸಾಕ್ಷಿ ನಾಶಕ್ಕೆ ಮುಂದಾಗಿರುವಂತಹ ವ್ಯಕ್ತಿ ಮತ್ತೆ ರಮೇಶ್ ಜಾರಕಿಹೊಳಿ ವಿರುದ್ಧ ಮತ್ತೊಂದು ಎಫ್ಐಆರ್ ಅನ್ನ ಮಾಡಬೇಕು. ಒಟ್ಟಿನಲ್ಲಿ ಕೊರೋನಾ ಅಂತ ಆಸ್ಪತ್ರೆ ಸೇರಿದ್ದ ಜಾರಕಿಹೊಳಿ ಸದ್ಯ ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ. ಇದರ ನಡುವೆ ಕೇಸ್ ವಾಪಸ್ಗಾಗಿ ಹಣ ಆಮಿಷದ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ತನಿಖೆಯಾಗಬೇಕಿದೆ.